Na, di pat mire. Ini kita berbicara lagi. Di pat subuh kata सभी अपने पढ़ दो ತುಂಬಾ ಫಾಸ್ಟ್ ಆಗಿದ್ದಾರೆ ಕುರ್ಚಿ ಕೊಡ್ರಪ್ಪ ಕುರ್ಚಿ ಕೊಡ್ರಪ್ಪ ಅದಕ್ಕೆ ಹತ್ತು ಕುರ್ಚಿ ಹಾಕಿದ್ರೆ ಸ್ಟಾರ್ಟಿಂಗ್ ಖಂಡಿತವಾಗ್ಲೂ ಯಾರು ಪರಿಪೂರ್ಣರಲ್ಲ ಎಲ್ಲರೂ ಎಲ್ ಬೋರ್ಡ್ಗಳೇನೆ ಪ್ರತಿ ಸೂರ್ಯ ಹುಟ್ಟದಾಗ್ಲೂ ಒಬ್ಬೊಬ್ಬ ಒಂದೊಂದು ಜೀವನದಲ್ಲಿ ಕಲಿಯುವಂಥವ್ ಇದ್ದೇ ಇರ್ತವೆ ರೆಡಿ ಥ್ಯಾಂಕ್ ಯು ಬಂದು कन्नड़ ताई यावत्तु बेंजेला
ಎಷ್ಟೆಷ್ಟು ಅದಕ್ಕೆ ರಕ್ತಗಳಿದ್ದಾವೆ ಅದನ್ನ ಆರಿಸಿ ಹುಡುಕಿ ಹೆಗ್ಗು ತೆಗೆದು ಬಳಸುವಂತ ಕೆಲಸವನ್ನು ನಾವು ಮಾಡಬೇಕು. ಯಾವ ಪ್ರತಿಭಾವಂತ ಮಾಡಬೇಕು ಅಂತವ್ರಿಗೆ ಅವಕಾಶವನ್ನು ಕೊಡಬೇಕು, ಅದೃಷ್ಟಬೇಕು ಅಂತ. ಅದಕ್ಕೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ತಂದೆ ತಾಯಿಗಳಾದಂತಹ ಪ್ರೇಕ್ಷಕರೇ ಅಂತಿಮ ತೀರ್ಮಾನ ಕೊಡರು. ಹಾಗಾಗಿ ಈ ಟೀಸರ್ಗೆ ಆಗಲಿ ಈ ಕಂಪ್ನಿಗೆ ಆಗಲಿ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಟೀಸರ್ ಈ ಒಂದು ಚಿತ್ರದ ಪ್ರೊಡ್ಯೂಸರ್ ಆದಂತಹ ರಿಪಬ್ಲಿಕ್ನಲ್ಲಿ ಆಶಾಲತ ಅವರು ಕೂಡ ಭೇಟಿ ಮಾಡಬೇಕಾಗುತ್ತೆ. ಜೋರಾದ ಚಪ್ಪಾಳೆ. ಭಾಷೆಯಿಂದ ಅಟ್ಟೆ ಡೆಮೋಲಿಷನ್
ಮಾಡ್ತಾ ಇದ್ದೀವಿ. ಅದ್ರೆ ಇಡೀ ಸಿನಿಮಾದಲ್ಲಿ ಹಾಡುಗಳಿಲ್ಲ, ಯಾವುದೇ ಹೀರೋ ಓರಿಯೆಂಟೆಡ್ ಪಾತ್ರಗಳು ಯಾವುದೂ ಇಲ್ಲ. ಇದು ಸಬ್ಜೆಕ್ಟ್ ಓರಿಯೆಂಟೆಡ್ ಪಾತ್ರ. ಯಾವ ಪಾತ್ರ ಜನಗಳಿಗೆ ಮನ ಮುಟ್ಟುತ್ತೋ ಆ ಪಾತ್ರವೇ ಈ ಸಿನಿಮಾದ ಹೀರೋ. ಇನ್ನಷ್ಟು ಸಿನಿಮಾಗಳು ರಾಜಕೀಯ ಹೊಂದೇ ಇಲ್ಲ. ರಾಜಕೀಯ ಪೊಲೀಸು ಸಿಸ್ಟಮ್ ವ್ಯವಸ್ಥೆ ಮತ್ತೆ ಒಂದಿಷ್ಟು ರಾವ್ ಅಂಡ್ ರೋಡಿಗಮ್ ಒಂದಿಷ್ಟು ಉಳಿದಂತಹ ಒಂದು ಹತ್ತಾರು ವಿಷಯಗಳನ್ನು ಇಟ್ಕೊಂಡು ಮಾಡಬೇಕು. ಇಲ್ಲ ರಿಯಲ್ ಸನ್ನಿವೇಶಗಳನ್ನ ಇಟ್ಟುಕೊಂಡು ಅದನ್ನ ನಾನು ಸಿನಿಮಾ ಆಂತರವಾಗಿ ಕಥೆ ಹೇಳಬಿಟ್ಟಿದ್ದೀನಿ. ನೀವು ನೋಡಿದ ನಾನು ಸಿಸಿಗೆ ಲಾಗಿ ಒಂದು ಅಷ್ಟು ಜನ ಕಲಾವಿದರು ಇದ್ದಾರೆ. ಸಫಿ ಅವರು ಇದ್ದಾರೆ, ಅಚ್ಯುತ್ ಕುಮಾರ್ ಇದ್ದಾರೆ, ಮತ್ತೆ ನಮ್ಮ ದೊಡ್ಡ ಸರ್ ಇದ್ದಾರೆ, ಮತ್ತೆ ನಮ್ಮ ನಗೇಂದ್ರ ರಾಫೋಡ್ ಇದ್ದಾರೆ, ಹಾಗೆ ನಮ್ಮ ಇಬ್ಬರು ಇದ್ದಾರೆ, ಮತ್ತೆ ಇನ್ನಷ್ಟು ಹೊಸ ಕಲಾವಿದರು ಸತೀಶ್ ಅಂತ ನಮ್ಮ ಹಳೆ ಸಿನಿಮಾದ ಕಲಾವಿದರು ಇದ್ದಾರೆ, ಹಾಗೆ ದಿಲೀಪ್ ಅಂತ ದಿಲೀಪ್ ಆನಂದ್ ಅಂತ ಹುಡುಗ ನಮ್ಮ ಸ್ನೇಹಿತರು ಮಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಅದರದ್ದು ಆರ್ಟಿಸ್ಟ್ ಇದು ನಡೀತಾ ಇದ್ದಾರೆ. ಇವರು ಶಾಂತಿ ಅಂತ ನಮ್ಮ ಇವರು ಗ್ರೂಪ್ ಮಾಡ್ತಾ ಇದ್ದಾರೆ. ಅವರು ನಮ್ಮ ಇವರು ಹೊಸ ಕಲಾವಿದರು, ಅವ್ರು ನಿನ್ನೆ ಸೇರ್ಪಡೆ ಇದ್ದಾರೆ. ಮತ್ತೆ ಇನ್ನೊಂದಷ್ಟು ಕಲಾವಿದರು ಉಡ್ಕಾಟ ನಡೀತಾ ಇದೆ. ಅದು ಇನ್ನೊಬ್ಬ ಅದನ್ನ ಒಂದು 15 ದಿನಗಳಲ್ಲಿ ಅದರ ಸಂಪೂರ್ಣ ಕಲಾವಿದರಲ್ಲಿ ಪ್ರಶ್ನೆ ಪಟ್ಟಿ ಸಿಗುತ್ತೆ. ಈ ಲಾಕ್ಡೌನ್ ಸಮಯದಿಂದ ಕಲಾವಿದರುಗಳು ನಮ್ಮ ಕೈ ಸಿಗ್ತಾರಿಂದ ಸ್ವಲ್ಪ ಅದರದ್ದು ಇನ್ನೂ ಸ್ವಲ್ಪ ಕೆಲಸ ನಡೀತಾ ಇದೆ. ಮಾರ್ಚ್ ಶೂಟಿಂಗ್ ಸ್ಟಾರ್ಟ್ ಮಾರ್ಚ್ ಮೊದಲನೇ ವಾರದಲ್ಲಿ ನಮ್ಮ ಸಿನಿಮಾ ಶೂಟಿಂಗ್ ಹೋಗುತ್ತೆ. ಒಳ್ಳೇದಾಗ ಧನ್ಯವಾದ. ಕೊನೆಯ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಮನು ಶೆಟ್ಟಿ ಹೇಳಿ, ಅರಸೀಕೆರೆ ತಾಲೂಕಿನಪ್ಪ, ಮಂಡ್ಯ ಮಂಡ್ಯ ಕೆಂಪು ಮದ್ದೂರು ತಾಲೂಕು ಹಳ್ಳಿಯಿಂದ ಬಂದರು ಪ್ರತಿಭೆ. ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಗಲಿ ಅನ್ನೋದೇ ನಮ್ಮ ಆಸೆ. ಹಂಗಾಗಿ ಒಳ್ಳೆಯದಾಗಲಿ, ಎಷ್ಟೇ ಬರ್ಬೋದು, ಎಷ್ಟೇ ಹಣೆ ಬರ್ಬೋದು, ಅಹಂಕಾರ ಸಲ್ಲ ಸಲ್ಲ ಅಹಂಕಾರ ಬೇಡ. ಅದನ್ನೇನಾದರೂ ನಾವು ಕಲಿತಿದ್ರೆ ಒಬ್ಬ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಒಬ್ಬ ಮೇರು ನಟ ಪುಣ್ಯಾತ್ಮ ಅವರ ದರ್ಶನ ಮಾಡ್ತಿದ್ದಾರೆ. ನಮ್ಮ ಜನ್ಮ ಭಾವನೆ ಅಂತ ಹೇಳೋದಕ್ಕೂ ಇಷ್ಟಪಡ್ತೀವಿ ಅವ್ರು ನೋಡ್ಕೊತಿರೋದು. ಹಂಗಾಗಿ ಇದನ್ನು ನಾವು ಅಹಂಕಾರ ಪಟ್ಟಿದ್ದೋ ಏನೋ ಗೊತ್ತಿಲ್ಲ. ಅಹಂಕಾರ ಪಟ್ಟಷ್ಟು ಬಹಳ ಈಗ ಕೆಳಗೆ ಬಂದ್ಬಿಡ್ತಾರೆ. ವಂಶ ಎಷ್ಟು ನಿಖರವಾಗಿರ್ತಾರೋ ಅಷ್ಟು ಎಚ್ಚರಿಕೆ ಬಂದಿದ್ದಾರೆ. ಅದನ್ನು ಮನಸ್ಸಲ್ಲಿಟ್ಕೊಳ್ಳಿ. ಕೆಲಸನೇ ಕಾಯಕವೇ ದೇವರು, ಕಷ್ಟಪಟ್ಟು ಕೆಲಸ ಮಾಡಿ. ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರೋ ಅಂತ ಒಳ್ಳೆಯ ಫಲಿತಾಂಶ ನೋಡೋದಕ್ಕೆ ಅವಕಾಶ ಸಿಗುತ್ತೆ. ನೆರಳನ್ನ ಯಾವ ತಿಳಿಯ ಹೋಗ್ಬೇಡಿ. ನೀವು ಪಾಡಿ ನೀವು ಹೋಗ್ತಾ ಇದ್ದೆ ನೆರಳು ನಿಮ್ಮ ಹಿಂದೆ ಯಾವ ರೀತಿ ಬರುತ್ತೋ ಆ ರೀತಿ ಹಣ ಕೀರ್ತಿ ಪದವಿ ಪ್ರತಿಷ್ಠೆ ಎಲ್ಲ ಬರುತ್ತೆ. ನೀವು ಇದ್ದಿರೋ ಕೇರು ಅಂತ ಹೆಸರು ಕುರ್ಚಿಯಲ್ಲಿ ಇಟ್ಟಿದ್ರಲ್ಲ ಆ ಕುರ್ಚಿಯು ನಿಮ್ಮನ್ನು ಹುಡುಕಿ ನಿಮ್ಮ ಕಡೆ ಬರ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಾತು ವಿರಾಮಾಗ್ತಾ ಇದ್ದೀನಿ. ನಮಸ್ಕಾರ ಮಾಡಿದ್ರೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಪುರಂದರದಾಸರು ಹೇಳಿದ್ರು. ಈ ಸಿನಿಮಾದಲ್ಲಿ ಎಲ್ಲರೂ ಮಾಡುವುದು ಕುರ್ಚಿಗಾಗಿ ಕಾಸಿಗಾಗಿ. ಸೊ ಈ ಕುರ್ಚಿ ಬಗ್ಗೆ ಮಾತಾಡಲಿಕ್ಕೆ ಅಂತಾನೆ ನಾನು ಬಂದ ಹಾಗೆ ಬೆಳಿಗ್ಗೆ ಎದ್ದು ಕೂಡಲೇ ಕುರ್ಚಿ ಸಮೇತವಾಗಿ ನಾನು ಬಿದ್ದು ಹೋಗಿ ಸ್ವಂತ ಸ್ವಂತ ಉಳಿದ್ಬಿಟ್ಟಿದೆ. ಕುಂತ್ಕೊಂಡು ನಡೆಯುವಾಗ ಈಗ ಸಿನಿಮಾದಲ್ಲಿ ಈ ಕುರ್ಚಿಗಾಗಿ ಹೋರಾಟ ನಮ್ದು ಇರುತ್ತೆ. ಆದ್ರೆ ನಾನು ಬಿದ್ದಿರೋದು ಪ್ಲಾಸ್ಟಿಕ್ ಕುರ್ಚಿಯಲ್ಲಿ, ಆ ಕುರ್ಚಿ ಸ್ವಲ್ಪ ಗಟ್ಟಿಗಿರಬಹುದು. ಮನು ಶೆಟ್ಟರಿ ಈಗಾಗಲೇ ನನಗೆ ಒಂದು 2 ಸಿನಿಮಾದಿಂದ ಪರಿಚಯ. ಡೈಸ್ ಆಫ್ ಪೂರಾಪುರದ ಕರ್ತೃವರು ಅಂತ ಹೇಳಬಹುದು. ಡೈರೆಕ್ಟರ್ ಮೇಲೆ ಆದ್ರು ತುಂಬಾ ಚೆನ್ನಾಗಿ ಮಾಡಿದ್ರು, ಒಳ್ಳೆ ಭಾಷಿಕ, ತುಂಬಾ ಇಂಟ್ರೆಸ್ಟ್ ಅಲ್ಲಿ ಸಿನಿಮಾಗಳನ್ನ ವಿಮರ್ಶೆ ಕಲಿಯೋದು ಎಲ್ಲದೂ ಬುದ್ಧಿ ಹೋಗಿಸ್ಕೊಂಡು ಸಿನಿಮಾ ಮಾಡೋದಿದೆಯಲ್ವ, ಅದು ಒಂದು ಸಿನಿಮಾ ಮಾಡುವವರ ಒಂದು ಇದು ಅನ್ಸುತ್ತೆ, ಖುಷಿ ಕೊಡುತ್ತೆ. ಹಾಗೆ ದೊಡ್ಡಣ್ಣ ಅವರು ತುಂಬಾ ವರ್ಷದಿಂದ ಬಂತು, ನಾನು ಕನ್ನಡ ನಿರ್ದೇಶಕನಾಗಿ ಅವರು ಸಿನಿಮಾಗಳಲ್ಲಿ ಸುಮಾರು ಸಿನಿಮಾಗಳಿಗೆಲ್ಲ ನನ್ನ ಜೊತೆಗೆ ವರ್ಕ್ ಮಾಡಿದ್ದು ಅನ್ನುವ ಇದೆ. ತಮಿಳೆಲ್ಲ ಹೋದವಾಗ ಅಲ್ಲೆಲ್ಲೋ ಯಾವುದು ಸಿನಿಮಾ ಹಾಕದಲ್ಲಿ ಕನ್ನಡದಲ್ಲಿ ದೊಡ್ಡಣ್ಣ ಅವರು ಕೊತ್ತ ನಟ ಅನ್ನೋರು. ಸೊ ಅದು ಯಾರು ಅಂತ ಕೇಳಿದ್ರೆ ನಾವು ಅವ್ರದ್ದು ಬೆಳ್ಳಿಕಾಲದ ಯಾವ್ದೋ ಒಂದು ಸಿನಿಮಾ ನೋಡ್ತಾ ಇತ್ತು ಆ ಟೈಮ್ನಲ್ಲಿ. ಏನೋ ವಾಡಿ ಹಬ್ಬ ಇದೆ ಯಾರಿದೆ ಅಂತ ಹೇಳಿ ಹೇಳಿದ್ರಿಗೆ ಓ ದೊಡ್ಡ ನಟ ಅನ್ನೋರು. ಸೊ ದೊಡ್ಡಣ್ಣ ಅರಸೀಕೆರೆ ಹೇಳಿದಾಗ ನನಗೆ ಒಂದು ನೆನಪತ್ತಾ ಇದೆ. ನಾನು ಒಂದು ದಿವಸ ನಮ್ಮೂರಿಗೆ ಕೊಚ್ಚಾದ್ರಿ ಬೆಟ್ಟಕ್ಕೆಲ್ಲ ಹೋಗುವಾಗ ದಾರಿಯಲ್ಲಿ ಒಂದು ಅಂಬಾಸಿಡರ್ ಕಾರ್ನಲ್ಲಿ ಹೋಗ್ತಾ ದೊಡ್ಡಣ್ಣ
ರೋಲ್ ಮಧ್ಯದಲ್ಲಿ ನಿಂತ್ಕೊಂಡು ಹಿಂಗೆ ಬಂದಿದ್ದಾರೆ, ಏನ್ ಮಾಡ್ತಿದ್ದೀರಾ ಅಲ್ಲಿ ದೊಡ್ಡನಲ್ವ ಅಂತ ಏನ್ ಕೇಳಿದ್ರೆ, ಇಲ್ಲ ಕೇರ್ ಕಾರ್ಪೇಟ್ ಆಯ್ತಪ್ಪ ಸಿಕ್ಕಿದೆ ಗಣೇಶೋತ್ಸವ ಏನು ಚಳಿಗೆ ಬನ್ನಿ ದೊಡ್ಡಣ ಅಂತ. ಸೊ ಜೊತೆಗೆ ನಾನು ಟ್ರಾವೆಲ್ ಮಾಡಿದೆ ಅನ್ನೋದು ನನ್ನ ಜೀವನದಲ್ಲಿ ಒಂದು ಖುಷಿ ವಿಚಾರ. ಹಾಗೆ ವಾರಣಾಸಿಯಲ್ಲಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ನ 300 ಅಡಿ ಎತ್ತರದಲ್ಲಿ ನಿಲ್ಲಿಸಿದ್ದಾರೆ, ಎತ್ತರದಲ್ಲ ಭೂಮಿಯಿಂದ 300 ಅಡಿ ಎತ್ತರಕ್ಕೆ. ಹಾಗೆ ಇದು ಭದ್ರಾವತಿಯ ಉಕ್ಕಿನ ಮನುಷ್ಯ ದೊಡ್ಡಗಾಂತ್ರಿಕೊಂಡು ಭದ್ರಾವತಿಯ ಮನೆ ಅಸಿಕ್ಕಿದೆ ಇವರು. ಸೊ ಆ ತರದ ಇವುಗಳಲ್ಲಿ ದೊಡ್ಡಣ್ಣ ಮತ್ತು ನನ್ನ ಸಂಬಂಧಗಳು ಅವರಷ್ಟು ಮಾತಾಡೋದಕ್ಕೆ ಅಥವಾ ಅವರಷ್ಟು ದೊಡ್ಡ ಅನುಭವಗಳು ಇಲ್ಲದೆ ಇದ್ರು ಆ ದೊಡ್ಡ ಆಲದ ಮರದ ಕೆಳಗಡೆ ಒಂದು ಸಣ್ಣ ನೆರಳಲ್ಲಿ ನಡೆದು ಬಿಟ್ಟು ಅದನ್ನ ನೋಡುವಂತ ಒಂದು ಆಸೆ. ಮನುಷ್ಯ ಕೇಳಿ ವೀರೇಶ್ ಅಂತೂ ಬಿಳಿ ಅದು ಅದು ಸುಮಾರು ಒಂದು 25-30 ವರ್ಷದಿಂದ ಅವರು ಹೀಗೆ ನಾವು ನಾಗಾಭರಣ ಹತ್ರ ಅಸ್ಟೆಂಟ್ ಆಗೋ ಇನ್ನೊಂದು ಕೆಲಸ ಮಾಡ್ತಿದ್ದಾಗ ತುಂಬಾ ಬರ್ತಾ ಇದ್ರು. ಹೀಗೆ ಪರಿಚಯ ನಾಗೇಂದ್ರ ಅಂತೂ ಹೇಳದೇ ಇಲ್ಲ. ಅರಸು ನಮ್ಮ ನಾಗೇಶ್ ಅವರು ಜೊತೆ ಕೆಲಸ ಮಾಡಿದ್ದೀವಿ. ಸೊ ಎಲ್ಲ ಜೊತೆಯಲ್ಲಿ ಮತ್ತೆ ಇಲ್ಲಿ ಸೇರಿಸೋದಕ್ಕೆ ಈ ಹೊಸ ಮನು ಶೆಟ್ಟಿ ಹೇಳಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಾನೆ ಅಂದ್ರೆ ತುಂಬಾ ಖುಷಿಯಾದ ವಿಚಾರ. ಧನ್ಯವಾದ. ವೇದಿಕೆ ಮೇಲಿರೋ ಎಲ್ಲ ಹಿರಿಯರಿಗೆ, ಸ್ನೇಹಿತರಿಗೆ ಮತ್ತು ಮಾಧ್ಯಮದವರಿಗೆ ಮತ್ತು ಇಲ್ಲಿರೋ ಎಲ್ಲ ಸ್ನೇಹಿತರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯ. ನಾನು ಈ ಸಮಾರಂಭಕ್ಕೆ ಬರೋದಕ್ಕೆ ಮುಖ್ಯ ಕಾರಣ ಅನಿಲ್. ಅನಿಲ್ ಬಂದು ಒಬ್ಬ ಒಳ್ಳೆ ಟೆಕ್ನಿಷಿಯನ್, ನಾನು ಇತ್ತೀಚಿನ ವರ್ಷಗಳಲ್ಲಿ ನೋಡಿದಂತ ಒಬ್ಬ ಅದ್ಭುತವಾದ ಟೆಕ್ನಿಷಿಯನ್ ಅಂತ ನನಗೆ ಅನಿಲ್. ಬಹುಶಃ ನಾನು ಯಾವ್ದಾದ್ರು ಒಂದು ಫಂಕ್ಷನ್ ಮಾಡ್ತೀನಿ ಅಂತ ಅಂದ್ರೆ ಸರ್ ನಾನು ನಿಮ್ ಫಂಕ್ಷನ್ಗೆ ಗ್ರಾಫಿಕ್ಸ್ ಕೂಡ ಮಾಡ್ಕೊಡ್ತೀನಿ ಅದು ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ರಾತ್ರಿ ಎದ್ದು ಕೂತ್ಕೊಂಡು ಕೆಲಸ ಮಾಡ್ಕೊಂಡಿದ್ದ ವ್ಯಕ್ತಿ ಅದ್ಭುತ. ಆ ವ್ಯಕ್ತಿ ಇತ್ತೀಚೆಗೆ ಒಂದು ಕೆಲವು ತಿಂಗಳ ಹಿಂದೆ ಒಂದು ಸಿನಿಮಾ ಮಾಡಿದ್ರು, ತಮಿಳು ಸಿನಿಮಾ. ತಮಿಳು ಸಿನಿಮಾ ಮಾಡಿದಾಗ ಅದನ್ನು ಪ್ರೋಮೋ ಇವೆಲ್ಲ ತೋರಿಸಿದಾಗ ಆದ್ರೆ ಒಂದು ನಮ್ಮ ಮಾತು ಹೇಳಿದ್ದೆ, ಮಾಡದೆ ಮಾಡ್ತಾ ಇದ್ದೀವಿ ಎರಡು ಭಾಷೆಯಲ್ಲ ಮೂರು ಭಾಷೆಯಲ್ಲಿ ಸಿನಿಮಾ ಮಾಡಿ, ಬಟ್ ಇಷ್ಟು ಬೇಗ ಒಂದು ಸಿನಿಮಾ ಲಾಂಚ್ ಮಾಡ್ತಾರೆ ಮೂರು ಭಾಷೆಯಲ್ಲಿ ಅಂತ ಅಂದ್ಬಿಟ್ಟು ತುಂಬಾ ಆಶ್ಚರ್ಯ. ಜೊತೆಗೆ ಮಧು ಬಗ್ಗೆ ಹೇಳ್ತಿದ್ರು ತುಂಬಾ ಅದ್ಭುತವಾದ ಡೈರೆಕ್ಟರ್ ಸರ್ ಅಂತ ಅಂದ್ಬಿಟ್ಟು ಅಂತ, ಬಟ್ ಅದನ್ನ ಸ್ಕ್ರೀನ್ ಅಲ್ಲಿ ನೋಡಿದಾಗ ಒಂದು ಸ್ವಲ್ಪ ಪ್ರೂವ್ ಆಯ್ತು, ಇನ್ನೂ ಸ್ವಲ್ಪ ಪ್ರೂವ್ ಆಯ್ತು ಅಂದ್ರೆ ಇನ್ನೂ ಚೆನ್ನಾಗಿ ಪ್ರೂವ್ ಆಗುತ್ತೆ ಅಂತ ಅಂದಾಗ ಫುಲ್ ಸಿನಿಮಾ ನೋಡ್ಬೇಕು. ಸಿನಿಮಾ ನೋಡಿದಾಗ ಇಂಟ್ರೈನ್ ಪ್ರೋಮೋ ನೋಡಿದಾಗ ನನಗೆ ಅನಿಸಿದ್ದು ಯಾರು ಕುಚ್ಚು ಇದಿಟ್ಕೊಂಡು ನೀವು ಕುರ್ಚಿ ಅಂತ ಇಟ್ಟಿದ್ರಿ ಅನ್ನೋದು ಗೊತ್ತಾಗ್ತಿಲ್ಲ. ಒಂದು ಪೊಲೀಸ್ ತೋರಿಸ್ತಾ ಇದ್ರು, ಇಲ್ಲ ಅಂಡರ್ವರ್ಲ್ಡ್ ತೋರಿಸ್ತಾ ಇದ್ರು, ಇಲ್ಲ ರಾಜಕೀಯ ತೋರಿಸ್ತಾ ಇದ್ರು ಅಂತ. ಕಡೆಗೆ ಯಾರಿಗೆ ಕುರ್ಚಿ ಕೊಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡರ್ವರ್ಲ್ಡ್ ಕೊಡ್ತಿರೋ ಇಲ್ಲ ಪೊಲಿಟಿಷಿಯನ್ ಕೊಡ್ತಿರೋ ಯಾರು ಕೊಡ್ತೀರಿ ಅಂತ ಅಲ್ಲ ಆಮೇಲೆ ಹೇಳುವಂತ ಸಿನಿಮಾದಲ್ಲಿ ತೋರಿಸುವಂತಾರೆ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದು ದೊಡ್ಡಣ್ಣವರಾಗಲಿ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಕೆಳಗಡೆ ಅವ್ರು ಯಾವುದೋ ಒಂದು ಇನ್ಸ್ಟ್ರೀಮ್ ಹೇಳ್ತಾ ಇದ್ರು. ಆಮೇಲೆ ಇದನ್ನು 4 ಭಾಷೆಯಲ್ಲಿ ಮಾಡ್ತಾ ಇದ್ದೀನಿ ಅಂದಾಗ ಎಲ್ಲರೂ ಇದೇ ಭಾಷೆಯಲ್ಲಿ ಕುರ್ಚಿ ಅಂತ ಇಟ್ಟಿದ್ರು ಅಂತ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ. ಕೆಲವು ಟೈಮಲ್ಲಿ ಅಲ್ಲಿ ಅದರ್ ಲ್ಯಾಂಗ್ವೇಜ್ ಅಲ್ಲಿ ಬೇರೆ ತರದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆದಾಗ ದೊಡ್ಡಣ್ಣಂಗಾದ ಪ್ರಾಬ್ಲಮ್ ಬಹುಶಃ ಈ ಸಿನಿಮಾಗ ಆಗತ್ ಬೇಡ ಅನ್ನೋ ರೀತಿಯಲ್ಲಿ ನಾನು ಒಂದು ಸಣ್ಣ ಸೂಚನೆ ಕೊಡ್ತಾ ಇದ್ದೀನಿ. ಅದೇನು ಅಂದ್ಬಿಟ್ಟು ಆಮೇಲೆ ದೊಡ್ಡಣ್ಣ ಅವ್ರನ್ನ ವಿಚಾರಿಸ್ಕೊಳ್ಳಿ. ಹೊಸ ತಂಡ, ಪ್ರತಿಯೊಬ್ಬರು ಹೊಸ ಪ್ರೀತಿ ಕಾಣ್ತಾ ಇದ್ರಿ. ಕೆಲವರು ಇಲ್ಲಿ ದಿನೇಶ್ ಬಗ್ಗೆ ನಾನು ಏನು ಮಾತಾಡಂಗಿಲ್ಲ. ಅತಿಥಿ ಅತಿಥಿನಲ್ಲಿ ಅದ್ಭುತವಾದ ಪಾತ್ರ ಮಾಡಿದ್ರು ಮತ್ತು ಕುರ್ಚಿನಲ್ಲೂ ಅದೇ ರೀತಿ ಅದಕ್ಕಿಂತ ದೊಡ್ಡ ಪಾತ್ರ ಮಾಡ್ತಾರೆ ಅಂತ ಅಂದ್ಬಿಟ್ರು. ಮತ್ತು ಸ್ನೇಹಿತರು, ಹಿರಿಯರು, ಅಡ್ವೈಸರು, ದೊಡ್ಡಣ್ಣ ಎಲ್ಲರೂ ಇದ್ದಾರೆ. ತಂಡಕ್ಕೆ ಒಳ್ಳೆಯದಾಗಲಿ, ಚಿತ್ರ ಯಶಸ್ವಿ ಆಗಲಿ, 4 ಭಾಷೆಗಳಲ್ಲಿ ಸಿನಿಮಾ ಹಿಟ್ಟಾಗಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಇದರಲ್ಲಿ ವೇದಿಕೆ ಮೇಲೆ ಇರೋದು ಖುಷಿಯಾಗುತ್ತೆ, ಯಾಕಂದರೆ ನಾನು ಅಣ್ಣಂದು ಸಿನಿಮಾ ಅಷ್ಟೇ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಆದಮೇಲೆ ಮತ್ತೆ ಕೇಳಿ ಖುಷಿಯಾಗುತ್ತೆ ಅವ್ರು ನೋಡ್ತಾರೆ. ಥ್ಯಾಂಕ್ಸ್. ಅಂಡ್ ಮತ್ತೆ ಹಿರಿಯರ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರಾದ ದಿನೇಶ್ ಮಂಗಳ ಸರು, ವೀರೇಶ್ ಸರು, ಮತ್ತು ನಾಗೇಂದ್ರ ಸರು, ಮತ್ತೆ ಎಲ್ಲ ಚಿತ್ರತಂಡಕ್ಕೆ ಮತ್ತೆ ಮಾಧ್ಯಮದವರಿಗೆ ನಮಸ್ತೆ. ಸಾಮಾನ್ಯವಾಗಿ ಕುರ್ಚಿಗೆ 4 ಕಾಲು ಇರುತ್ತೆ, ಆದರೆ ಆ ಕಾಲು ಗಂಟೆ 40 ಜನ ಇರ್ತಾರೆ. ಆ
ಅಂತ ಒಂದು ಇದನ್ನ ಅಂತ ಅಡೆತಡೆಗಳನ್ನೆಲ್ಲ ಮೀರಿ ತನ್ನ ಎರಡನೇ ಸಿನಿಮಾ ಅನೌನ್ಸ್ ಮನುಗೆ ಅಂದ್ರೆ ಜೊತೆಗೆ ಮನು ಏನಂತಂದ್ರೆ ನನ್ನ ಒಂದು ಸಿನಿಮಾ ಅಂದ್ರೆ ಒಂದು ತಂಡ ಇಂಪಾರ್ಟೆಂಟ್ ಆಗಿದೆ. ನಾನು ರಥಾವರ ತೆಗಿಬೇಕಾದ್ರು ಮತ್ತೆ ತಾರಕಾಸುರ ಮಾಡ್ಬೇಕಾದ್ರು ನನ್ನ ಜೊತೆಗೆ ಒಂದು ತಂಡದ ಮುಖ್ಯ ಸದಸ್ಯರಾಗಿ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿರ್ತಕ್ಕಂತ ಮನು ಅವರು ಥಾಟ್ಸ್ ಎಲ್ಲ ನನಗೆ ಚೆನ್ನಾಗಿ ಗೊತ್ತು ಮತ್ತೆ ಅವರ ಐಡಿಯಾಲಜಿಗಳೆಲ್ಲ ತುಂಬಾ ಚೆನ್ನಾಗಿರ್ತವೆ. ಏನಂತಂದ್ರೆ ಇವತ್ತು ಸಿನಿಮಾ ಇವಾಗ ಇವತ್ತು ಯಾವ ಸ್ಟೇಜ್ ಅಲ್ಲಿ ಇದೆ ಅಂದ್ರೆ ಒಂದು ಎವಲ್ಯೂಷನ್ ಆಗ್ತಿದೆ. ಒಂದು ಸ್ಟೇಜ್ ಇಂದ ಇನ್ನೊಂದು ಸ್ಟೇಜ್ ಹೋಗ್ತಿದೆ. ಥಿಯೇಟರ್ಗಳು ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿದೆ, ಡಿಸಿ ಸೆಂಟ್ರಲ್ ಥಿಯೇಟರ್ಗಳ ಮಚ್ಚೋಗ್ತಿದ ಎಲ್ಲ ಮಚ್ಚೋಗ್ತಿದ್ದಾರೆ ಅಲ್ಲ, ಮಾನ್ ಸಂಸ್ಕೃತಿಗೆ ಹೊಂದ್ಕೋತಿದ್ದಾರೆ. ಅಂದ್ರೆ ಆಡಿಯನ್ಸ್ ಮೈಂಡ್ ಸೆಟ್ಟಿಂಗ್ ಕೂಡ ಚೇಂಜ್ ಆಗ್ತಿದೆ. ಆ ಮೈಂಡ್ ಸೆಟ್ಟಿಂಗ್ಗೆ ಅವ್ರ ಐಡಿಯಾಲಜಿ ಹೇಳಿ ಮಾಡಿಸ್ತಂಗೆ. ತುಂಬಾ ಓದ್ಕೊಂಡಿದ್ದಾರೆ, ಎಂ ಕಾಮ್ ಮಾಡಿದ್ದಾರೆ, ಪಿ ಎಚ್ ಡಿ ಕೂಡ ಮಾಡ್ತಿದ್ದಾರೆ. ತುಂಬಾ ಅದ್ಭುತ ಬುದ್ಧಿವಂತ. ನಾನು ತುಂಬಾ ಹತ್ತಿರದಿಂದ ನೋಡಿರ್ತಕ್ಕಂತ ನಮ್ಮ ಟೀಮ್ ತುಂಬಾ ಮುಖ್ಯವಾದ ಸದಸ್ಯ ಅವರು. ಅವರು ಅವ್ರ ತಾಟ್ಗಳು ನನ್ನ ಕುರ್ಚಿ ಅಂತ ಹೇಳಿದಾಗ ಹೇಳಿದ್ರೆ ಹೀಗೆ ಅದ್ಭುತವಾಗಿದ್ದಾರೆ, ಎಲ್ಲರಿಗೆ ಟೈಟಲ್ ಅಂತ ತುಂಬಾ ಚೆನ್ನಾಗಿದೆ. ಗೊತ್ತಿಲ್ಲ ಯಾರು ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅದಕ್ಕೆ ಅಂತ ಗೊತ್ತಿಲ್ಲ, ಬಟ್ ನನ್ಗೆ ಇಂಪ್ರೆಸ್ ಆಯ್ತು ಅವ್ರು ಹೇಳಿದ್ದು. ಮತ್ತೆ ಟ್ರೈಲರ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಸಿನಿಮಾ ಇವಾಗ ಏನಿದೆ ಅಂತಂದ್ರೆ ಭಾಷೆ ಏನ ಮೀರಿದೆ ಅಂತಂದ್ರೆ, ಒಂದೇ ಭಾಷೆಗೆ ಪಿಕ್ಚರ್ ಮಾಡೋದು ಮೊದಲು ಬಜೆಟ್ ಪಿಕ್ಚರ್ ಬರ್ಡನ್ ಆಗ್ತಿತ್ತು, ಈಗ ಈಸಿ ಆಗ್ತಿದೆ. ಬೇರೆ ಭಾಷೆಯಲ್ಲಿ ಕೂಡ ಯಾವ ಭಾಷೆ ಸಿನಿಮಾ ಅಂತ ನೋಡಲ್ಲ, ಓ ಟಿ ಟಿ ಪ್ಲಾಟ್ಫಾರ್ಮ್ ಎಲ್ಲ ಬಂದಾದ್ಮೇಲೆ ಸಿನಿಮಾ ಚೆನ್ನಾಗಿದೆಯಾ, ಎಲ್ಲರಿಗೂ ಎಲ್ಲ ಭಾಷೆನೂ ಬರುತ್ತೆ ಸಾಮಾನ್ಯವಾಗಿ ನೋಡ್ತಾರೆ, ನೋಡೇ ನೋಡ್ತಾರೆ. ಹಾಗಾಗಿ ನಾಲ್ಕು ಲ್ಯಾಂಗ್ವೇಜ್ ಪ್ಲಾನ್ ಮಾಡಿದ್ದಾರೆ, ತುಂಬಾ ಅದ್ಭುತವಾದ ಈಗ ಮಾಡಿದ್ನು. ಮತ್ತೆ ಚಿತ್ರತಂಡಕ್ಕೆ ಮತ್ತೆ ಬಂದ ಗಾನೆ ತುಂಬಾ ಸರ್ ನಿರ್ಮಾಪಕರು ತುಂಬಾ ಮುಖ್ಯ ಆಗುತ್ತೆ, ಯಾಕಂತಂದ್ರೆ ಅವ್ರಿಗೂ ಅವ್ರಿಗೆ ಏನ್ ಬಾಂಡಿಗೆ ಇರುತ್ತಿಲ್ಲ. ಬಟ್ ಮನು ಸರ್ ನೀವು ಬಿಲಿ ಮಾಡೋದಕ್ಕೆ ಥ್ಯಾಂಕ್ ಸರ್, ಒಳ್ಳೆ ಡೈರೆಕ್ಟರ್ ಚೂಸ್ ಮಾಡಿದ್ರ ಆದರೆ ಸರ್ ಇಡೀ ತಂಡಕ್ಕೆ. ನಮ್ದು ಎರಕ್ಕೆ ಎರ ಸ್ಟೂಡೆಂಟ್ಸ್ ನಲ್ಲಿ ಇದು ಎರಡನೇ ಫಿಲ್ಮ್, ಫಸ್ಟ್ ತಮಿಳಲ್ಲಿ ಮಾಡಿದ್ವಿ, ಇದು ಪ್ಯಾನ್ ಇಂಡಿಯಾ ಮಾಡ್ಬೇಕಂತ ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ. ಸೊ ಇದ್ರದ್ದು ಸ್ಟೋರಿ ಕೇಳ್ಬಿಟ್ಟು ಸುಮಾರು ಜನ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಕೇಳ್ಬಿಟ್ಟು ಸುಮಾರು ಜನ ಬರ್ತಾ ಇದ್ದಾರೆ, ಇದು 100% ಹಿಟ್ ಆಗುತ್ತೆ ಅಂತ ಮಾಡ್ತಾ ಇದ್ದಾರೆ. ಆದ್ರೆ ಈ ಕುರ್ಚಿ ಅನ್ನೋ ಚಿತ್ರದಲ್ಲಿ ನನಗೆ ಕುರ್ಚಿ ಕೊಡಲಿಲ್ಲ ಎಡಿಟಿಂಗ್, ಯಾಕಂದ್ರೆ ನಮ್ಮ ನಿರ್ಮಾಪಕರಲ್ಲಿ ಎಡಿಟ್ರು, ಆದ್ರೆ ಇನ್ನೊಂದು ಕುರ್ಚಿ ಕೊಟ್ರು ನನ್ಗೆ ಆಕ್ಟಿಂಗ್. ಒಂದು ಖುಷಿ ನನ್ಗೆ, ಯಾಕಂದ್ರೆ ನಮ್ಮ ತಂದೆಯವರು ದೊಡ್ಡಣ್ಣವರ ಚಿತ್ರದಲ್ಲೆಲ್ಲ ಆಕ್ಟ್ ಮಾಡಿದ್ದಾರೆ, ಇವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ಅನ್ನೋದು ನನ್ಗೆ ಇನ್ನೂ ಒಂಥರ ಖುಷಿ. ಆಮೇಲೆ ಅದಲ್ಲದೆ ಇಂಥ ವೇದಿಕೆ ಮೇಲೆ ಅವ್ರ ಜೊತೆ ಕೂತಿದ್ದವರು ನಿಜವಾಗ್ಲೂ ನನ್ನ ಭಾಗ್ಯ ಅಂತ ಹೇಳ್ಬೋದು. ಇಡೀ ತಂಡ ಒಂಥರ ನಮ್ಗೆ ಡೈರೆಕ್ಟ್ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನನಗೆ ಗೊತ್ತು ಬಹಳ ಪರ್ಸನಲ್ ಆಗಿ. ನಾವೊಂದು 3-4 ತಿಂಗಳು ವರ್ಕ್ ಮಾಡಿದ್ವಿ ರಣಾಯಡಿ ಚಿತ್ರದಲ್ಲಿ. ಈಗ ಒಂದು 4 ಮಂತ್ಸ್ ಬ್ಯಾಕ್ ಲಾಕ್ಡೌನ್ ಟೈಮಲ್ಲೂ ಅವಾಗ ಟೆನ್ಷನ್ ಇರ್ತಾ ಇದ್ರು ಡೈರೆಕ್ಟ್ರು, ನಾಗೇಂದ್ರವ್ರೆ ಈ ರೀತಿ ಒಂದು ಸಿನಿಮಾ ಮಾಡ್ತಿದ್ದೀನಿ ಹಂಗೆ ಹಿಂಗೆ ಅಂದ್ರೆ ನಮ್ ಸಿನಿಮಾ ಕೊಡದೇ ಇದ್ರು ಅವಾಗ ಫೋನ್ ಮಾಡ್ತಾ ಇದ್ವಿ, ಸದ್ಯ ಅಟ್ಲೀಸ್ಟ್ ಏನೋ ಒಂದು ಸಿನಿಮಾ ಬರುತ್ತೆ ಬಟ್ಟೆ ಪಡಗೆ ಇನ್ನು ನೋಡ್ಕೊಳ್ಳೋಣ ಅಂತ. ಹಾಗಾಗಿ ಈ ತರ ಒಂದ್ಸರಿ ಫೋನ್ ಮಾಡಿದ್ರು, ಸರ್ ಈ ತರ ಹಿಂಗೆ ಒಂದು ಜಾನ್ವರಿಗೆ ಅನೌನ್ಸ್ ಮಾಡೋಣ ಅನ್ಕೊಂಡಿದ್ದೀನಿ, ಅಪ್ಪ ಸದ್ಯ ಏನೋ ಒಂಚೂರು ಜೇಬ್ಗೆ ಏನೋ ಒಂದು ಸಿಗ್ಬೋದು ಅಂತ ಅನ್ಕೊಂಡೆ. ಆದ್ರೆ ಎರಡು ಸಿಗದೆ ಇದ್ರು, ಒಂದ್ ಜಾಬ್ ತುಂಬಾ ತರ ಸಿಕ್ತು, ಆಕ್ಟಿಂಗ್ ಆದ್ರೂ ಸಿಕ್ತು. ಮೊದಲಿಗೆ ಅಲ್ಲ ಇದು ಕೊನೆಗೆ, ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯಾಕಂದ್ರೆ ಇವತ್ತು ತಿಂಗಳು 6ನೇ ತಾರೀಕು, ಈ ಮಂತ್ ಫುಲ್ ನ್ಯೂ ಇಯರ್ ಸೆಲೆಬ್ರೇಷನ್ ತರನೇ ಮಾಡಬಹುದು. ಹಾಗಾಗಿ ಎಲ್ರಿಗೂ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ದೊಡ್ಡಣ್ಣ ಸರ್ ಇದ್ದಾರೆ, ದಿನೇಶ್ ಮುಂಡೂರು ಸರ್ ಇದ್ದಾರೆ, ವಿಜಯ್ ಸರ್ ಇದ್ದಾರೆ, ಚಂದ್ರಶೇಖರ್ ಮಂಡ್ಯಪ್ಪ ಸರ್ ಇದ್ದಾರೆ. ಈ ಸಿನಿಮಾ ಸರ್ 2ನೇ ತಾರೀಕು ಡಿಸ್ಕಷನ್ ಆಯಿತು ಸಿನಿಮಾ, ಇದನ್ನ ಟೈಟಲ್ ಲಾಂಚ್ ಮಾಡಂತ ಸರ್. ಸರ್ ಯಾವಾಗ ಟೈಟಲ್ ಲಾಂಚ್ ಮಾಡ್ಬೇಕಂದ್ರೆ 6ನೇ ತಾರೀಕು ಸರ್. 6ನೇ ತಾರೀಕಾ? ಸೊ 4 ಡೇಸ್ ಅಲ್ಲಿ ಡಬ್ಬಿಂಗ್ ಆಗ್ಬೇಕು, ವಿಜುವಲ್ಸ್ ಕಂಪ್ಲೀಟ್ ಆಗ್ಬೇಕು, ಸೌಂಡ್ ಎಫೆಕ್ಟ್ಸ್ ಆಗ್ಬೇಕು, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗ್ಬೇಕು, ಡಬ್ಬಿಂಗ್ ಆಗ್ಬೇಕು, ಅಂದ್ರೆ ಡೇಟೇಲ್ಸ್ ಆಗ್ಬೇಕು. ಇದೆಲ್ಲನೂ ಕೂಡ 4 ದಿನದ ಸ್ಪ್ಯಾನಲ್ ಆಗಿದೆ. ಸೊ ಎಂಡ್ ಆಫ್ ದ ಡೇ ನನಗೆ ಅನಿಸಿದ ಏನು ಅಂತಂದ್ರೆ, ಈ ಸಿನಿಮಾ ನಾವು ಮಾಡ್ತಿಲ್ಲ, ಈ ಸಿನಿಮಾ ಅದಾಗ್ತಾ ಇದೆ ನಮ್ದು. ಆ ಒಂದು ವೈಬ್ರೇಷನ್ಸ್ ಖಂಡಿತ ನಮ್ಗೆ ವಿ ಫೆಲ್ಟ್ ಇಟ್. ಅಂಡ್ ಎಲ್ಲರೂ ಅಸೋಸರು ಎಲ್ಲರೂ ಒಂದು ಟೀಮ್, ಅಸೋಸರ್ ಕೂಡ ಒಂದು ಕಂಟಿನ್ಯೂ ಮಾಡೋ ಒಂದು ಸಿನಿಮಾ ಮಾಡ್ತಾ ಇದೀವಿ. ಲೈಕ್ ನಾವು ಬ್ಯಾಕ್ ಸ್ಕೋರ್ ಎಲ್ಲ ಕಂಪ್ಲೀಟ್ ಆಯ್ತು ಪ್ರಾಬ್ಲಿ ಇನ್ನೊಂದು 2 ಮಂತ್ಸ್ ಅಲ್ಲಿ, ಅದು ಕೂಡ ಆಕ್ಚುಲಿ
So it's again, it's an amazing team. Thank you so much, Manu sir. Thank you for giving the opportunity. But then, since we were not here to go, thank you. ಸ್ಪೆಷಲಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲದಕ್ಕಿಂತ ತುಂಬಾ ಮುಖ್ಯವಾದಂತಹ ವ್ಯಕ್ತಿಗಳು ಪ್ರಾಮುಖ್ಯತೆ ಹಾಗೆ ವೇದಿಕೆ ಮೇಲೆ